ಸಾಕಷ್ಟು ಕೆಲಸನ ಪ್ರಾರಂಭ ಮಾಡಿದೀರ, ಮನೆ ಕಟ್ಟಿಸೋದಾಗಿರ್ಬೋದು, ಸಿಲಿಂಡರ್ ಆಗಿರ್ಬೋದು, ಸ್ಟೈಫೆಂಡ್ ಸಮಥಿಂಗ್ ಆಗಿರ್ಬೋದು, ಗೆದ್ರೆ ಮಾತ್ರ ಅಲ್ಲ, ಲೈಫ್ ಲಾಂಗ್ ನಾನು ಸಾಯೋವರೆಗೂ ಅದಕ್ಕೂ ಇದಕ್ಕೂ ಎಲೆಕ್ಷನ್ಗೂ ಎಲೆಕ್ಷನ್ಗೆ ಮತ್ತೆ ಈ ಚಾರಿಟಿಗೆ ಈ ಗ್ಯಾಸ್ ಸಿಲಿಂಡರ್ ಫ್ರೀ ಮಾಡಿರೋದು, ಈ ಮನೆಗಳು ಕಟ್ಕೊಡ್ತಾ ಇರೋದು, ಈ ಕಾಲರ್ಶಿಪ್ ಕೊಡ್ತಾ ಇರೋದು, ಇದಕ್ಕೂ ಎಲೆಕ್ಷನ್ಗೂ ಸಂಬಂಧನೇ ಇಲ್ಲ. ಕೋಡ್ ಆಫ್ ಕಂಡಕ್ಟ್ ಆಗಿದೆ ಅಂತ ಸ್ಟಾಪ್ ಮಾಡಿದ್ವಿ. ಕೋಡ್ ಆಫ್ ಕಂಡಕ್ಟ್ ಆಗಿ ಎಲೆಕ್ಷನ್ ಆಗಿದ್ಮೇಲೆ ತಿರ್ಗಾ ಸ್ಟಾಪ್ ಮಾಡ್ತೀವಿ. ನಾನು ಕೊಟ್ಟಿರೋ ಮಾತು ವಾಪಸ್ ತಗೊಳ್ಳೋವನಲ್ಲ, ಕೊಟ್ಟಿದ್ದೀನಿ ನಾನು. ನನಗೆ ಸುಳ್ಳು ಹೇಳೋಕ್ಕೆ ಬರೋದಿಲ್ಲ, ನಾನು ಸುಳ್ಳು ಹೇಳೋದಿಲ್ಲ. ರಾಜಕಾರಣಿ ಥರ ಆಶ್ವಾಸನೆಗಳು ಕನಸುಗಳು ನಾನು ಹೇಳೋದಿಲ್ಲ. ನನ್ನ ಕೈಯಲ್ಲಿ ಏನಾಗತ್ತೆ ಅದನ್ನ ಮಾಡ್ತೀನಿ. ನಾನು ಆಶ್ವಾಸನೆ ಕೊಟ್ಟು ಕನಸು ತೋರಿಸಿ ಸುಳ್ಳು ಹೇಳಿ ಹೋಗೋವನಲ್ಲ. ನಾನು ಏನು ಹೇಳಿದ್ದೀನಿ ಅದೇ ಫೈನಲ್. ನಾನು ಸಾಯೋವರೆಗೂ ಗ್ಯಾಸ್ ಸಿಲಿಂಡರ್ ಫ್ರೀ ಮಾಡಿದ್ದೀನಿ. ಗ್ಯಾಸ್ ಸಿಲಿಂಡರ್ ನಾನು ಸಾಯೋವರೆಗೂ, ನಾನು ಬದುಕಿರೋವರೆಗೂ ಗ್ಯಾಸ್ ಸಿಲಿಂಡರ್ ಕೊಡ್ತೀನಿ, ಮನೆ ಮನೆಗೆ ಕೊಡ್ತೀನಿ. 60,000 ಮನೆ ಇದೆ, 60,000 ಮನೆಯವರು ಒಂದು ಅಪ್ಲಿಕೇಶನ್ ಕೊಟ್ಟರೆ ಅವ್ರಿಗೂ ಮಂತ್ಲಿ ಡಿ ಡಿ ಇವತ್ತು 1,105 ರೂಪಾಯಿ ಇದೆ, ನಾಳೆ 1,500 ರೂಪಾಯಿ ಆದ್ರೂ ಆ 1,500 ರೂಪಾಯಿನೂ ಅವ್ರಿಗೆ ತಿಂಗಳು ತಿಂಗಳಿಗೆ ಮಂತ್ಲಿ ಮಂತ್ಲಿ ಮನೆ ಮನೆಗೆ ಎಲ್ಲರಿಗೂ ಕಳಿಸ್ಕೊಡ್ತೀನಿ. ಇದು ನನ್ನ ಇದು ಅದು ಅದಕ್ಕೂ ಎಲೆಕ್ಷನ್ಗೆ ಇದಕ್ಕೆ ಜೋರಿಸ್ಬೇಡಿ, ಜಾತಿ ಅಂತ ತರಬೇಡಿ. ನಾನು 70,000 ಜನ ಮುಸಲ್ಮಾನರು ಓಟಿದೆ, 70,000 ಇರೋವನಿಗೆ ಸೀಟ್ ಇಲ್ಲ, 3,000 ಇರೋದು ಜಾತಿ ಅಂತ ಬಂದಿದ್ದಕ್ಕೆ ಹೇಳ್ತಾ ಇದ್ದೀನಿ. 3,000 ಬಲ್ಜಿಗ ಕಮ್ಯುನಿಟಿದು 3,000 ಇದೆ, ಅವ್ರಿಗೆ ಟಿಕೆಟ್. 3 ಸಾರಿ ನಮ್ಮ ಮುಸಲ್ಮಾನ್ ರೋಟಿಂದ ಗೆದ್ದಿರೋದು ಕಾಂಗ್ರೆಸ್, 3,000 ಓಟೇ ಅವ್ರದ್ದು ಇರೋದು. ಆದರೆ ನಮ್ಮ ಮುಸಲ್ಮಾನರೆಲ್ಲ ಅವ್ರಿಗೆ ರಾತ್ರಿಯಾಗಲು ಕಷ್ಟಪಟ್ಟು 3 ಸಾರಿ ಗೆಲ್ಲಿಸಿದ್ದಾರೆ, 4 ಸಾರಿ ಸೋತಿದ್ದಾರೆ. ಆದರೆ ಅದೇ ಥರ ಲಿಂಗಾಯತ್ ಕಮ್ಯುನಿಟಿದು 4,000 ಓಟಿದೆ, 4,000 ಓಟಿರೋರಿಗೆ ಟಿಕೆಟ್ ಕೊಡ್ತಾ ಇದ್ದಾರೆ, ಅಂದರೆ 70,000 ಇರೋನಿಗೆ ಟಿಕೆಟ್ ಇಲ್ಲ. ಇದು ಎಂಥ ನ್ಯಾಯ? ಅದಕ್ಕೆ ನಾವು ನಮ್ಮ ಧರ್ಮದ ಗುರುಗಳು ಇದಕ್ಕೆ ತೀರ್ಮಾನ ತಗೊಳ್ತಾರೆ. 23 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಏನು ಮಾಡಬೇಕಂತ ಅವ್ರು ತೀರ್ಮಾನ ಮಾಡ್ತಾರೆ. ನಾನು ನಾಳೆ ನಾಮಿನೇಷನ್ 13ನೇ ತಾರೀಕು ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದೀನಿ. ನನ್ನ ಜೊತೆಗೆ ಗಂಗಾಮಿ ಅವರು ಜೊತೆಗೆ. ಈಗ ನಾನು ಜೆ ಡಿ ಎಸ್ ಇಲ್ಲ, ನಾನೀಗ ಪ್ರೆಸೆಂಟ್ ಕಾಂಗ್ರೆಸ್ ಪಾರ್ಟಿಯಲ್ಲಿದ್ದೀನಿ. ಕಾಂಗ್ರೆಸ್ ಪಾರ್ಟಿಯಿಂದನೇ ನಾಮಿನೇಷನ್ ಮಾಡ್ತೀನಿ. ನಾಳೆ ನಾನು ಗಂಗಾಮಿ ಅವರು ಇಬ್ಬರು ಸೇರಿ ಜೊತೆಗೆ ಹೋಗಿ ನಾಮಿನೇಷನ್ ಮಾಡ್ತಾ ಇದ್ದೀವಿ. ಏನು ಯಾಕೆ ಸಾಧ್ಯ ಆಗಲ್ಲ? ನಾವು ಇವಾಗ ಏನು ಹೇಳ್ತಾರೆ, ಇಂಡಿಪೆಂಡೆಂಟ್ ಆಗಿ ಆಗ್ತಾ ಇದ್ದೀವಿ, ಆಮೇಲೆ ಯಾವ ಪಕ್ಷಕ್ಕೆ ಹೋಗ್ಬೇಕು ಅಂತ ತೀರ್ಮಾನ ಆಮೇಲೆ ತಗೊಳ್ತೀವಿ. ಕರೆಕ್ಟ್ ಅಲ್ಲ? ಈಗ ಇರೋದು ನಾನು ಯಾವ ಪಕ್ಷದಲ್ಲಿ? ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಪ್ರೆಸೆಂಟ್ ಇರೋದು. ಕಾಂಗ್ರೆಸ್ ಪಕ್ಷದಲ್ಲಿ ಅದು ಲೀಗಲ್ ಅವ್ರು ಕೇಳ್ತೀವಿ. ಲೀಗಲ್ ಅವ್ರು ಕೇಳಿದ್ರೆ ಅವರು ಕಾಂಗ್ರೆಸ್ ಪಕ್ಷದಿಂದ ನೀವು ಇದು ನಾಮಪತ್ರ ಸಲ್ಲಿಸಿ ಅಂದರೆ ಸಲ್ಲಿಸ್ತೀವಿ, ಇಲ್ಲ ಇಂಡಿಪೆಂಡೆಂಟಾಗಿ ಹಾಕಿ ಅಂದರೆ ಇಂಡಿಪೆಂಡೆಂಟಾಗಿ ಹಾಕ್ತೀವಿ. ಆಮೇಲೆ ಯಾವ ಪಕ್ಷಕ್ಕೆ ಹೋಗ್ಬೇಕಂತ ಡಿಸೈಡ್ ನಮ್ಮ ಕ್ಷೇತ್ರದ ಜನ ತೀರ್ಮಾನ ಮಾಡಿ ಹೇಳಿದ್ಮೇಲೆ ಆ ಪಕ್ಷಕ್ಕೆ ಹೋಗ್ತೀವಿ. ಅದು ಯಾವ ಶಕ್ತಿ ನೀವು ಆಗ ತಡೆಯೋಕ್ಕೆ ಆಗೋದಿಲ್ಲ. ನಾನು ಕಂಟೆಸ್ಟ್ ಮಾಡೋದು ಸತ್ಯಾಂಶ ಕಂಟೆಸ್ಟ್ ಮಾಡ್ತೀನಿ. ನಮ್ಮ ಕ್ಷೇತ್ರದ ಜನ ಓಟ್ ಕೊಡೋರು ಅವರು, ನಮ್ಮ ಅಕ್ಕ ತಂಗಿಗಳು ಅಣ್ಣ ತಮ್ಮಂದರು ತಾಯಿ ತಂದೆಗಳು, ಅವ್ರು ತೀರ್ಮಾನ ಮಾಡಿ ಈ ಪಕ್ಷಕ್ಕೆ ಹೋಗಿ ಅಣ್ಣ ಅಂತ ಹೇಳಿದ್ರೆ ಆ ಪಕ್ಷಕ್ಕೆ ಹೋಗ್ತೀನಿ.